ತಾಯಿಯ ಅನೈತಿಕ ಸಂಬಂಧವನ್ನ ಪ್ರಶ್ನೆ ಮಾಡಿದ್ದಕ್ಕೆ ತಾಯಿಯಿಂದಲೇ ಮಗನು ಪ್ರಾಣ ಬಿಟ್ಟಿರುವ ಶಂಕೆ ಈಗ ವ್ಯಕ್ತವಾಗಿದೆ ಬೆಳಗಾವಿ ಜಿಲ್ಲೆ ರಾಯಭಾಗ ಪಟ್ಟಣದ ನಿವಾಸಿ ಸುಧಾ ಎಂಬ ಚಲುವೆ ತಾಯಿಯು ಮತ್ತೊಬ್ಬ ಗಂಡಸಿನೊಂದಿಗೆ ಅನೈತಿಕ ಸಂಬಂಧವನ್ನ ಹೊಂದಿದ್ದು ಈ ಚಲುವೆಯ ಅನೈತಿಕ ಸಂಬಂಧವನ್ನು ಇಟ್ಟುಕೊಂಡಿದ್ದರ ಬಗ್ಗೆ ತನ್ನ ಇಪ್ಪತ್ತೊಂದರ ಹರಿಯದ ಮಗನಾದ ಹರಿಪ್ರಸಾದ್ಗೆ ಗೊತ್ತಾಗಿದೆ ಇವನು ತನ್ನ ತಾಯಿಯೊಂದಿಗೆ ಎರಡು ಮೂರು ದಿನದಿಂದ ಜಗಳವನ್ನ ತೆಗೆಯಲು ಶುರು ಮಾಡಿದ್ದಾನೆ ತನ್ನ ತಂದೆಗೆ ಕೂಡ ಫೋನ್ ಮಾಡಿ ತನ್ನ ತಾಯಿಯು ಯಾರೊಂದಿಗೋ ಅನೈತಿಕ ಸಂಬಂಧವನ್ನ ಇಟ್ಟುಕೊಂಡಿದ್ದಾಳೆ ಎಂದು ತಿಳಿಸಿದ್ದಾನೆ ನಂತರ ತನ್ನ ತಂದೆ ಸಂತೋಷ್ಗೆ ಫೋನ್ ಬರುತ್ತೆ ನಿನ್ನ ಮಗ ಹರಿಪ್ರಸಾದ್ ಮನೆಯಲ್ಲೇ ಮಲಗಿಕೊಂಡೇ ತೀರಿ ಹೋಗಿದ್ದಾನೆ ಎಂದು ವಿಷಯ ತಿಳಿದ ಹರಿಪ್ರಸಾದ್ನ ತಂದೆ ಸಂತೋಷ್ ಬಂದು ನೋಡಿದಾಗ ಹರಿಪ್ರಸಾದ್ ದೇಹಕ್ಕೆ ಮತ್ತು ಕುತ್ತಿಗೆಗೆ ಗಾಯವಾದದನ್ನ ಕಂಡು ಅನುಮಾನಗೊಂಡು ರಾಯಬಾಗ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಸದ್ಯ ಈ ಚೆಲುವೆ ಪೊಲೀಸ್ ಕಸ್ಟಡಿ ಒಳಗಿದ್ದಾಳೆ ರಾಯಬಾಗ ಪೊಲೀಸ್ ಠಾಣಾ ಪಿಎಸ್ಐ ಐಶ್ವರ್ಯ ಅವರು ತನಿಖೆ ಕೈಗೊಂಡಿದ್ದು ಮರಣೋತ್ತರ ಪರೀಕ್ಷೆ ಬಂದ ಬಳಿಕ ಸತ್ಯಾಸತ್ಯತೆ ಹೊರಬರಲಿದೆ ಮಹದೇವ್ ಕಂಬಳೆ ಅಮೋಕ್ ಟಿವಿ ರಾಯಬಾಗ